ಟೀ ಕುಡಿಯಕ್ ನಿಲ್ಲ ಸರ್ ಟೀ ಕುಡಿತಾ ಇದೀನಿ ತಮಿಳ್ನಾಡು ಪೋದಿಂಗ ಹುಣಸೂರು ಮೈಸೂರು ಮಧ್ಯದಲ್ಲಿ ಬರೋಂಥದ್ದು ಬಿಳಿಕೆರೆ ಇದು ಬಂದು ಮನಂಗನಹಳ್ಳಿ ಅಂತ ಬರುತ್ತೆ ಮನಂಗನಹಳ್ಳಿ ಚೆಕ್ ಪೋಸ್ಟ್ ಬಂದು ಚೆಕ್ ಪೋಸ್ಟ್ ಇದೆ ಮನಂಗನಹಳ್ಳಿ ಚೆಕ್ ಪೋಸ್ಟ್ ಅಂತ ಹೇಳ್ತಾರೆ ನೀವು ಕಲ್ತಿದ್ದೀನಿ ಇವಾಗ ನಾನು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಅಲ್ಲೊಂದು ಹೋಟೆಲ್ ಇದೆ ನಮ್ಮ ರೆಗ್ಯುಲರ್ ಹೋಟೆಲ್ ಅಲ್ಲಿ ನಾನು ಟೀ ಕಾಫಿ ಕುಡಿಯೋಕ್ಕಿಂತ ಅಲ್ಲೇ ನಿಲ್ಸೋದು ಯಾವಾಗಲೂ ಏನೋ ಕೆಲಸ ದೂರ ಬ್ಯಾರಲ್ ಬಂದ್ರೂ ಅಲ್ಲಿ ನಿಲ್ಸಿ ಟೀ ಕಾಫಿ ಕುಡ್ಕೊಂಡೇ ಹೋಗುತ್ತೆ ನಮ್ಮ ಪಾರ್ಟ್ನರ್ ಜೊತೆಲಿ ಇದ್ರೆ ಅಲ್ಲಿ ತಿಂಡಿ ತಿಂದೆ ಹೋಗಲ್ಲ ಆ ಕಡೆ ಹೋಗುವಾಗಲಾಗ್ಲಿ ಈ ಕಡೆ ಬರವಾಗಲಿ ಹೋಗಲಿ ತಿಂಡಿ ತಿಂದೆ ಹೋಗಲ್ಲ ಹೆಚ್ಚಿನ ಗಾಡಿ ಹೋಗ್ತಾ ಇದ್ದಾವೆ 80 ಸ್ಪೀಡಲ್ಲಿ 80ರಲ್ಲಿ ಹೋಗ್ತಾ ಇದ್ದಾವೆ ನಾವೆಲ್ಲ ವೇಸ್ಟ್ ಅಂತೇವೆ 80 ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ ಫುಲ್ ಮಳೆ ಬಂತು ಫುಲ್ ಮಳೆ ಅಂತ ಹೇಳಿದ್ರೆ ಫುಲ್ ಮಳೆ ಮಳೆಯಲ್ಲಿ ತುಂಬಾ ಸುಮಾರು ದೂರ ಮಳೆಯಲ್ಲೇ ಬಂದೆ ಮತ್ತೆ ಇಲ್ಲೊಂದು ಡಾಬಾದಲ್ಲಿ ನಿಲ್ಸಿದ್ದೀನಿ ಈಗ ಲೈಟಾಗಿ ಏನೋ ತಿನ್ಕೋಬೇಕು ಊಟ ಮಾಡಿಲ್ಲ ರಾತ್ರಿ ಅದರಿಂದ ಲೈಟಾಗಿ ನಾನು ತಿನ್ಬಿಟ್ಟು ಬಾಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದಂಗೆ ಇಲ್ಲಿಂದ ಬಿಡೋಣ ಅಂತಿದ್ದೀನಿ ಈಗ ಐಡಿಯಾ ಮಾಡ್ತಾ ಇದ್ದೀನಿ ಫುಲ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಅಂತ ಲಗೇಜ್ ಏನಿದೆ ಎಲ್ಲ ಕವರ್ ಮಾಡಿ ಪ್ಯಾಕ್ ಮಾಡಿ ಇಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನೋಡೋಣ ಮಳೆ ಕಮ್ಮಿ ಆದರೆ ಓಕೆ ಇಲ್ಲಾಂದರೆ ಮಳೆಯಲ್ಲೇ ಹೋಗಬೇಕಾಗುತ್ತೆ ನಂದು ರೈನ್ಕೋಟ್ ಇದು ಯಾವುದು ತೊಗೊಂಡಿಲ್ಲ ಅದು ತೊಗೊಂಡಿಲ್ಲ ನಾನು ಅದರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಹಾಂ ಹಾಗೇನಿಲ್ಲ ಈಗ ಊಟ ಮಾಡ್ತಾಯಿದ್ದೀನಿ ಬಟರ್ ರೋಟಿ ಜೊತೆಗೆ ದಾಲ್ ಕೋಲಾಪುರಿ ಜೊತೆಗೆ ಚಾಯ್ ಬನ್ನಿ ಹಾಂ ಟೇಸ್ಟ್ ಹೇಳ್ಬಿಡ್ತೀನಿ ಈಗ ಬಂದು ದಾವಣಗೆರೆ ಹತ್ರ ಇದ್ದೀನಿ ದಾವಣಗೆರೆಯಿಂದ ಮುಂದೆ ದಾವಣಗೆರೆ ಹಾವೇರಿ ಹೈವೇಲಿ ಇದ್ದೀನಿ ಓಕೆ ಟೇಸ್ಟ್ ಎಲ್ಲ ಓಕೆ ಚೆನ್ನಾಗಿದೆ ಬಟ್ ಕ್ವಾಂಟಿಟಿ ಜಾಸ್ತಿ ಇದೆ ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ ಅದನ್ನು ಖಾಲಿ ಮಾಡೋಕ್ಕೆ ಟ್ರೈ ಮಾಡಬೇಕು ಬನ್ನಿ ತಿಂದ್ಬಿಟ್ಟಿನ ಮತ್ತೆ ಹೈ ಗೈಸ್ ಈಗ ಪುನಾದಲ್ಲಿ ಇದ್ದೀನಿ ಗೈಸ್ ಇವತ್ತು ಬಂದು ಪುನಾದಲ್ಲಿ ಪುನಾ ತಲುಪಿದ್ದೀನಿ ಪುನಾದಿಂದ ಈಗ ಮುಂಬೈ ಕಡೆ ಹೊರಟಿದ್ದೀನಿ ಹೊರಟಾಗ ನನಗೆ ಒಂದೆರಡು ಗಾಡಿಗಳು ಸಿಕ್ತು ಅಂದರೆ ನಮ್ಮ ತುಂಬ ಸೀನಿಯರ್ ಅಂತ ಹೇಳ್ಬೋದು ಜೆ ಪಿ ರೈಡರ್ ಅಂತೇಳಿ ತುಂಬ ಸೀನಿಯರ್ ರೈಡರು ಇವರು ಬಂದು ಮುಂಬೈಯವರು ನಾನು ತುಂಬ ದಿನದಿಂದ ಇವ್ರ ವೀಡಿಯೋಸನ್ನು ಫಾಲೋ ಮಾಡ್ತಾಯಿದ್ದೆ ನೋಡ್ತಾ ಇದ್ದೆ ಹಾಗೆಯೇ ಇವತ್ತು ಡೈರೆಕ್ಟಾಗಿ ಸಿಕ್ಕವರು ತುಂಬ ಖುಷಿ ಆಯ್ತು ನನಗೆ ಬಹುತ್ ಅಚ್ಚಲಾಗುತ್ತೆ ಸರ್ ಆಪ್ಕೆ ಕ್ಯೂಕಿ ಬಹುತ್ ದಿನ ಆಪ್ ವೀಡಿಯೋಸ್ ದೇಖ ರಹಾ ಹೂಂ ಮೈ ಬಟ್ ಇತನಾ ಏನೇ ಕಿ ಆಪ್ ಮುಂಬೈ ವಾಲೇ ವೀ ವೋ ಭಿ ನಹೀ ಏನೇ ಹುವಾ ತಾ ಬಟ್ ಇಸ ವೀಡಿಯೋ ದೇಖ ರಹಾ ತಾ ಇವರು ಬಂದು ಆ್ಯಕ್ಟಿವಾ ತೊಗೊಂಡಿದ್ದಾರೆ ಆ್ಯಕ್ಟಿವಾ ತೊಗೊಂಡು ಎಲ್ಲ ರೈಡ್ ಮಾಡಿದ್ದಾರೆ ಇವರು ಲಾಸ್ಟಲ್ಲಿ ಈಗ ಕನ್ಯಾಕುಮಾರಿ ಎಲ್ಲ ಮುಗಿಸಿ ಬಂದಿದ್ದಾರೆ ಈಗ ಆ್ಯಕ್ಟಿವಾದಲ್ಲಿ ರೈಡ್ ಮಾಡ್ತಾ ಇರ್ತಾರೆ ಜಿತಿನ್ ಪವರ್ ಅಂತ ಅವರ ಹೆಸರು ಅವ್ರು ಜೆ ಪಿ ರೈಡರ್ ಅಂತ ಹೇಳಿ ಜೆ ಪಿ ರೈಡರ್ ಅಂತ ಅವ್ರು ಫೇಮಸ್ ಇರೋದೇ ಜೆ ಪಿ ರೈಡರ್ ಅಂತ ಕನಸಾಗಿ ಬಂದಿದ್ದೀನಿ ಹಾಗೆಯೇ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಜೆ ಪಿ ರೈಡ್ ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿದೆ ಜಿತಿನ್ ಪವಾರ್ ಅಂತ ಜಿತಿನ್ ಪವಾರ್ ಇದು ಬಂದು ಯೂಟ್ಯೂಬಲ್ಲಿ ಚಾನಲ್ ಬಂದು ಜೆ ಪಿ ರೈಡ್ ಅಂತ ಇದೆ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅವ್ರಿಗೂ ಒಂದು ಇದು ಕೊಡಿ ಅವ್ರ ವೀಡಿಯೋಸ್ ನೋಡಿ ತುಂಬ ಅಡ್ವೆಂಚರ್ ರೈಡೆಲ್ಲ ಇದೆ ಅವ್ರದ್ದು ತುಂಬ ಒಂದು ರೈಡ್ಸ್ ಅದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಹಿಂದಿ ಗೊತ್ತಿರೋರು ಅವ್ರ ವೀಡಿಯೋನ ಮಸ್ಟಾಗಿ ನೋಡಿ ಯಾವ ಕೈಸಲ ಗಾವಿ ಮಿಲ್ಕೆ ಏಕದಮ್ ಮೈನೆ ಮೈ ಅಭಿ ಮೈ ಭಿ ರೈಡ್ ಪೇ ಗಯಾ ಥಾ ತೋ ಆತೆ ಆತೆ ಇನ್ಕೋ ದೇಖಾ ತೋ ಯೇ ರುಕೆ ಥೆ ತೋ ಮೈ ಆಗೆ ಆಗೆ ರುಕಾ ಇನ್ಕೆ ಸಾಥ್ ಮಿಲ್ನೆ ಕಾ ಮೇಲಾ ಮಿಲೆಂಗೆ ಔರ್ ಕೈಸೆ ಗೇರ್ಲೆಸ್ ವಾಲೆ ಬಹುತ್ ಕಮ್ ರೈಡ್ ಕರ್ತೆ ಐಸಾ ಗೇರ್ಲೆಸ್ ಪೇ ಬಾಕಿ ಆಪ್ ಬುಲೆಟ್ ಪೇ ಔರ್ ಹೆವಿ ವೆಹಿಕಲ್ಸ್ ಪೇ ಸಬ್ ಜನ ರೈಡ್ ಕರ್ತೆ ಲೇಕಿನ್ ಯೇ ಜೊ ಚೀಜೆ
टू व्हीलर राइड करना, केयरलेस पे जो राइड करने का मजा है वो पूरा अलग है। और जो भी कभी भी जो भी मिलता है उसको ये करो, ओके मिलो, और अपने को भी अच्छा लगता है, राइडर को भी अच्छा लगता है, वही है, वो बहुत अच्छा लगता है। अभी किसी ने मिलके अभी विश करते हैं ना, वही काफी है। अभी गाड़ी में जाते जाते सब लोग विश करते हैं, वो बहुत खुश होता है, एनर्जी मिलता है बहुत बहुत। आगे ना ಇವರು ಸಿಕ್ಕಿ ಅವರೇ ಬಂದು ನಿಲ್ಲಿಸಿ ವೆಯ್ಟ್ ಮಾಡಿ, ನನಗೆ ವೆಯ್ಟ್ ಮಾಡಿ ನಿಲ್ಲಿಸಿ ಮಾತಾಡಿದ್ದಾರೆ. ಹಾಗೆಯೇ ಒಂದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ ನನಗೆ, ಒಂದು ಬೆಲ್ಟ್ ಅದಂತ ಹೇಳಿದ್ರೆ ಒಂದು ಸಿಗ್ನಲ್ ಬೆಲ್ಟ್ ಅಂತ ಹೇಳ್ಬೋದು. ಇದು ರಿಫ್ಲೆಕ್ಟ್ ಆಗುತ್ತೆ ಕತ್ಲೆಲ್ಲ, ತುಂಬ ರಿಫ್ಲೆಕ್ಟ್ ಆಗೋಂಥ ಒಂದು ಲೈಟ್, ಲೈಟ್ ಬಿದ್ದಾಗ ರಿಫ್ಲೆಕ್ಟ್ ಆಗೋಂಥದ್ದು ಬೆಲ್ಟ್. ಇದು ಬೆಲ್ಟ್ ಕೊಟ್ಟಿದ್ದಾರೆ, ತುಂಬ ಒಂದು ಸ್ಪಾನ್ಸರ್ ಮಾಡಿದ್ದಾರೆ ಅವರು. ಹಾಗೆಯೇ ಚಲೋ ಬಾಯ್ ಈಗ ಅವ್ರು ಇನ್ಕೋ ವಿಶ್ ಕರೋ ಕಿ ಇನ್ಕಿ ಜರ್ನಿ ಅಚ್ಚಿ ಹೋ, ಥ್ಯಾಂಕ್ ಯು. ಜೋ ಇನ್ಕೆ ಮನ್ ಮೇ ಹೇ What he want to do, he should achieve. Thank you. वही तो चाहता है. और ಹೇಳಿದ ಗೊತ್ತಾಯ್ತಲ್ಲ, ಸಬ್ ಎಲ್ಲರೂ ಸಪೋರ್ಟ್ ಮಾಡಿ ಆಶೀರ್ವಾದ ಆಶೀರ್ವಾದ ಕೊಡಿರ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ರೈಡ್ ಅದು ಚೆನ್ನಾಗಾಗಲಿ, ನಿಮ್ಮ ಪೂರ್ತಿ ಇಂಡಿಯಾನ ನಿಮ್ಮ ಮುಂದೆ ನಿಮ್ಮ ಮನೆಯಲ್ಲಿ ನಿಮ್ಮ ಮೊಬೈಲ್ ಒಳಗೆ ತಗೊಂಡು ಬರ್ತಾ ಇದ್ದೀನಿ. ಅದರಿಂದ ನಿಮ್ಮ ಆಶೀರ್ವಾದ ಮುಖ್ಯ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ಜೆ ಪಿ ರೈಡ್ಸ್ ಅಂತ ಇದೆ, ಜೆ ಪಿ ಸರ್ದು ಜೆ ಪಿ ರೈಡ್ ಅಂತ ಇದೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಅದು ಸಿಗುತ್ತೆ, ಅದನ್ನು ಚೆಕ್ ಮಾಡಿ. ನಾನು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡಿ ಬನ್ನಿ. ನಿಮ್ಮ ನೆಕ್ಸ್ಟ್ ತುಂಬ ಮಳೆ ಇದೆ, ಮಳೆ ಅಂತೂ ಯಾವುದೇ ಕಮ್ಮಿ ಇಲ್ಲ, ಮಳೆಗಂತೂ ಏನೂ ಕಮ್ಮಿ ಇಲ್ಲ, ಮಳೆ ತುಂಬಾ ಇದೆ. ಅದಕ್ಕೆ ಸ್ವಲ್ಪ ಇದು ಮಾಡೋಣ, ಮಳೆಯೆಲ್ಲ ಗಾಡಿ ಓಡಿಸ್ತಾ ಇದ್ದೀನಿ, ಸ್ವಲ್ಪ ರೆಸ್ಟ್ ಹೋಗೋಣ ಅಂತ ನಿಲ್ಲಿಸ್ತೆ. ಇದು ನಂದು ಬ್ಯಾನರು, ಮೈಸೂರು ಟು ಲಡಾಖ್ ಇಗ್ರೇಟ್ಸ್. ಹಾಗೆಯೇ ಗೈಸ್, ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡಿ, ಕಮೆಂಟ್ ಮಾಡಿ, ಏನಕ್ಕೆ ಇಷ್ಟ ಆಗಿಲ್ಲ ಏನೋ ಅನ್ನೋದನ್ನು ತಿಳಿಸಿ ದಯವಿಟ್ಟು. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಏಕೆಂದರೆ ನಾನು ಈಗ ಹೋಗ್ತಾ ಇರೋ ಉದ್ದೇಶ ಅಂತ ಹೇಳಿದ್ರೆ ಅಲ್ಲಿ ಫ್ಲಾಗ್ ಆಫ್ ಮಾಡಬೇಕು, ಆಗಸ್ಟ್ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಅಲ್ಲಿ ಆಚರಿಸಬೇಕು. ಒಬ್ಬನೇ ಆದಷ್ಟು ಒಬ್ಬನೇ ಇರ್ತದೆ, ಒಬ್ಬನೇ ಆಗಲ್ಲ, ಅಲ್ಲಿ ತುಂಬ ಜನ ಇರ್ತಾರೆ, ಅವ್ರಿಗೆ ನಾನು ಅಲ್ಲಿ ಆಚರಿಸ್ಬೇಕು ಅಂತಿದ್ದೀನಿ. ಅದಕ್ಕೆ ನೀವುಗಳು ಸಪೋರ್ಟ್ ಬೇಕು, ನಿಮ್ಗಳು ಸಪೋರ್ಟ್ ಬೇಕು, ಸಪೋರ್ಟ್ ಕೊಡಿ, ಆದಷ್ಟು ಸಪೋರ್ಟ್ ಕೊಡಿ. ಹಾಗೆಯೇ ಈ ರೈಡಿಗೆ ಸಪೋರ್ಟ್ ಮಾಡಿರೋಂಥವ್ರು ರಾಯಲ್ ಕನ್ನಡಿಗ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ ನೋಡಿ. ರಾಯಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅವರು ಸೋಷಿಯಲ್ ವರ್ಕ್ ಮಾಡ್ತಾರೆ. ಅವರು ಫೋನ್ ನಂಬರು ಕೊಟ್ಟಿರ್ತೀನಿ, ಯಾರಿಗೆ ಆದರೂ ಗೌರ್ಮೆಂಟಿಂದ ಬರೋದಿಲ್ಲ ಫೆಸಿಲಿಟೀಸ್ ಇದೆಯಲ್ಲ, ಈ ಆಶ್ರಯ ಮನೆ ಆ ಥರ ಪೆನ್ಷನ್ ಆಶ್ರಯ ಮನೆ ಯೋಜನೆ ಆ ಥರದ್ದೆಲ್ಲ ಏನಾದರೂ ಇದ್ದರೆ ಡೌಟ್ ಇದ್ದರೆ ಇವ್ರನ್ನ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತೀವಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ, ಅವರೇ ನಿಂತೆಲ್ಲ ರೆಡಿ ಮಾಡ್ಕೊಡ್ತಾರೆ. ಹಾಗೆಯೇ ಇಂದೀಗ ಹೊರಡ್ತೀನಿ, ಹೊರಟು ಎಲ್ಲಿಗೆ ಮಳೆ ಫುಲ್ ಮಳೆ ಬಂತು, ನನ್ನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿರೋಷ್ಟೇ ಮಳೆ ಬಂದ್ಬಿಡ್ತು. ಈಗ ಫಸ್ಟ್ ಪೆಟ್ರೋಲ್ ಬಂಕ್ ನೋಡಿ ನಿಲ್ಲಿಸ್ಬೇಕಾಗುತ್ತೆ, ಇಲ್ಲ ಫಸ್ಟ್ ಜಾಗ ನೋಡ್ಬೇಕಾಗುತ್ತೆ, ಈಗ ನಿಲ್ಸೋಕೆ ಸಮರ ಅಂತ ಸುತ್ತಿದೆ. ಮಳೆಗೆ ತೊಂದರೆ ಆಗ್ತಿಲ್ಲ, ಟೆನ್ಷನ್ ಅಂತ ಆಗ್ತಿತ್ತಿಲ್ಲ, ಹೊರಡ್ಬಿಡ್ತೀವಿ ನಾನು ತೀರಾ. ಈಗ ಕಂಟಿನ್ಯೂ ಬರ್ತಾನೆ ಇಲ್ಲ, ಕಂಟಿನ್ಯೂ ಬಿಡ್ತಾನೆ ಇಲ್ಲ, ಅದು ಅದೊಂದು ಇಂಥ ಆಗ್ತದೆ. ಈಗ
थोड़ी गई गाड़ी ओडस्ता है मल टाइम आ गाड़ी तक करेक्ट मातर தமிழ்நாடா எப்போ வந்தீங்க தமிழ்நாடு வந்தீங்க தமிழ்நாடுல பொள்ளாச்சி பாயிண்ட் பொள்ளாச்சி இப்போ ஆல்ட் பண்ணிருந்தீங்களா ஆல்ட் பண்ணிருந்தீங்களா ஆல்ட் பண்ணிருந்தீங்களா எவ்வளவு நாள் ஆச்சு அங்க இருந்து வந்து 25 நாள் ஆச்சு லேப் போறீங்களா பேர் ಜೀವಾ ಗೈಸ್ ಇವರ ಹೆಸರು ಬಂದು ಜೀವಾ ಅಂತ ಪೊಳ್ಳಾಚಿ ತಮಿಳುನಾಡು ಪೊಳ್ಳಾಚಿಯಿಂದ ಹೊರಟಿದ್ದಾರೆ ಲೈಗೆ ಸೈಕಲ್ ಅಲ್ಲಿ ಇವ್ರದ್ದು ಜಾಸ್ತಿ ಏನು ಇದು ತಗೊಂಡಿಲ್ಲ ಪೊಳ್ಳಾಚಿಗೆ ಹೊರಟಿದ್ದಾರೆ ಇದರಲ್ಲಿ ಎಪ್ಪಡಿ ಬರ್ತಿ ಎಪ್ಪಡಿ ಹೋಗ್ತಾ ಇರ್ಕೆ ಮುಂಬೈಯಾ ஓகே நான் இங்கே போயிட்டு இந்த மாதிரி போயிட்டு இருக்கேன் மும்பை மும்பையிலிருந்து அகமதாபாத் ஜெய்ப்பூர் அம்ரித்சர் அங்கேருந்து டைரக்ட் ஜம்மு காஷ்மீர் லடாக் ஓகே பார்க்கல வெளியில் அங்கேருந்து டபுள் 9005571222 டபுள் 2 எஸ் நேம் என்டிபி எனக்கு ஒரு மெசேஜ் அனுப்பிடுறேங்க அது யூடியூப் ஓகே தேங்க்யூ தேங்க்யூ ப்ரோ கேரளா இல்ல மைசூர் உங்களது நம்பர் 550 ஹலோ சார் நீங்க ஒரு ஹாஃப் அன் அவர் பிட்டு கால் மாத்தீரா நம்பர் டபுள் 2 இல்ல டபுள் 0 சாப்பிட்டீங்களா வாங்க அங்கிருந்து சாப்பிடல இல்ல சாப்பிடணும் அங்கிருந்து சாப்பிடல வாங்க அங்கிருந்து தெரியுது 9900 55 72 712 ஆ ஓகே இப்படி ஒரு மெசேஜ் அனுப்பிடுங்க ஃபோர் ஒன் ஃபோர்
ಒಂದು ಸೈಕಲ್ ಅಲ್ಲಿ ಎಲ್ಲ ಸ್ಕೂಟರ್ ಅಲ್ಲಿ ಹೊರಟಿರುವಾಗ ಆಶ್ಚರ್ಯ ಪಡ್ತಾರೆ, ಸ್ಕೂಟರ್ ಅಲ್ಲ ಸ್ಕೂಟರ್ ಅಲ್ಲ ಅಂತ. ಇವರು ಬಂದು ಸೈಕಲ್ ಅಲ್ಲಿ ಏನಿಲ್ಲ, ಜಾಸ್ತಿ ಏನು ಲಗೇಜ್ ಇಲ್ಲ, ಚಿಕ್ಕದ ಒಂದು ಬ್ಯಾಗ್ ಕಾಣಿಸ್ತಾ ಇದೆ, ಒಂದು ಟೆಂಟ್ ಇದೆ, ಬ್ಯಾಗ್ ಅಂತಾನೆ ಹೇಳೋಕ್ಕಾಗಲ್ಲ, ಒಂದು ಕವರ್ ಬ್ಯಾಗೇನೆ, ಬ್ಯಾಗ್ನ ಕವರ್ ಅಲ್ಲಿ ಮಾಡಿದ್ದಾರೆ. ಅದೇ ಆಂಬಿಷನ್ ಇದ್ದು ಒಂದು ಛಲ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಛಲ ಬೇಕು ಅಷ್ಟೇನೆ, ಯಾವುದಕ್ಕೂ ಛಲ ಬೇಕು, ಎನರ್ಜಿ ಇರಬೇಕು ಅಷ್ಟೇ ಬೇಕಾಗಿರೋದು, ಏನ್ ಬೇಕಾದ್ರೂ ಮಾಡ್ಬೋದು ನನಗೆ. ಅದೇ ಪೋಲ ಕೊಲ್ಲಾಪುರ ಬರುತ್ತೆ, ಕೊಲ್ಲಾಪುರ ತುಂಬಾ ಗಾಯಗಳು ಇದೆ, ತುಂಬಾ ಪ್ಲೇಸ್ ಇದೆ ನೋಡುತ್ತೇವೆ. ಆದ್ರೆ ಬಟ್ ಏರಿಯಾದ ನೀವು ಆ ಕಡೆ ಹೋಗಲ್ಲ, ಯಾಕಂದ್ರೆ ಈಗ ಮಳೆ ಇದೆ ಒಂದು, ಮತ್ತೆ ಇನ್ನೊಂದು ಇವತ್ತು ಟೈಮ್ ಇಲ್ಲ ಅದಕ್ಕೆ, ಆದ್ರೆ ಬರುವಾಗ ಕವರ್ ಮಾಡ್ತೀನಿ.
ಸ್ವಲ್ಪ ಆರಾಗಿರ್ತದೆ ಗಾಳಿಗೆ. ಗ್ಲಾಸ್ ಏರಿಸ್ತಾ ಇದೆ, ಸ್ವಲ್ಪ ಹೊತ್ತಿಗೆ ಮತ್ತೆ ಗಾಳಿ ಆರಾಗುತ್ತೆ. ಹಲೋ ಹೇಳಿ. ಸರ್ ಅವ್ರಿಗೆ ಡಿಟೇಲ್ ಕೊಟ್ಟು ಕಳಿಸ್ಬೇಕು ಅಂದ್ರೆ ನೀವು ಒಂದು ಬೆಂಬಲ ಸಿಕ್ತಾ ತಗೋತಾ ಇಲ್ಲ ಮತ್ತೆ ನೋಡಿ ಸರ್ ಮೆಂಬರ್ಶಿಪ್ ಇದೆ ಮೆಂಬರ್ ಸರ್ ಅದು ಮುಂಬತ್ತನ್ನ ಇರ್ಬೇಕಂತಿಲ್ಲ ಸರ್ ಯಾರ ಹತ್ರ ಮಾಡಿದ್ರೆ ಮಾಡಿಸ್ಬಿಟ್ಟು ಅದನ್ನ ನೀವು ಕಳಿಸೋದು ಸರ್ ನಿಮಗೆ ಯಾರ ಹತ್ರ ನಮ್ದು ಬಿಸ್ನೆಸ್ ಒಂದು ರೀಚ್ ಇದೆ ಸರ್ ಅವ್ರು ರೀಚ್ ತಗೊಂಡು ಹೋಗ್ಬೇಕು
ಸಿಗಬಹುದು. ಟರ್ನಲ್ ಬರುತ್ತೆ ಪುನಾತ್ರ, ಪುನಾತ್ರ ಬರುತ್ತೆ ಇದೆ ಟರ್ನಲ್. ಹೇಗಿದೆ ಅಂದ್ರೆ ದೊಡ್ಡ ಬೆಟ್ಟ ರೋಡ್ ಅಲ್ಲಿ ಬರುವಾಗ ಅನ್ನಿಸುತ್ತೆ ರೋಡ್ ಎಲ್ಲಿದೆ ಇದೆ ರೋಡ್ ಎಂತ ಅಂತಾನೆ ಅಂತ. ಬಟ್ ಬೆಟ್ಟನ ಕೊರೆದು ಈ ಇಷ್ಟು ದೊಡ್ಡ ಬೆಟ್ಟನ ಕೊರೆದು ಈ ಟರ್ನಲ್ ರೋಡ್ ಎಲ್ಲ ಮಾಡಿದ್ದಾರೆ.